ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್ ಕುಮಾರ್. ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆ್ಯಸ್ ಇಟ್ ಈಸ್ ಒಂದು ಡಿಫ್ರೆಂಟ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತಿದ್ದೀನಿ. ಮುಖ್ಯವಾಗಿ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ, ಸ್ಕೂಲ್ಗೆ ಅಂತಲೇ ಇದನ್ನು ರೆಡಿ ಮಾಡಿದ್ದೀನಿ. ಇದಕ್ಕೆ ಹೆಸರು ನೀವೇ ಕೊಡಿ, ಏನು ಕೊಡ್ತೀರಾ ಅಂತ ನೋಡೋಣ. ಬನ್ನಿ, ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ, ಮತ್ತೆ ಒಂದು ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅದನ್ನ ಹುರ್ಕೊಳ್ಳೋಣ. ಸ್ವಲ್ಪ ಬ್ರೌನಿಶ್ ಆಗಲಿ ಇದು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ನಂತರ ಇಲ್ಲಿ ನಾನು ಸುಮಾರು 8 ಬೇಬಿ ಪೊಟ್ಯಾಟೋಗಳನ್ನ ನಾನು ಬೇಯಿಸ್ಕೊಂಡು ಬಂದಿದ್ದೀನಿ, ಸಣ್ಣ ಸಣ್ಣ ಆಲೂಗೆಡ್ಡೆಗಳು. ಸೊ ಹಾಗಾಗಿ ಇದನ್ನ ಸುಮಾರು 3 ಸಾರಿ ಕುಕ್ಕರ್ ನಲ್ಲಿ ಕೂಗಿಸ್ಕೊಂಡು ಸಿಪ್ಪೆ ಎಲ್ಲಾನು ತಕ್ಕೊಂಡಿದ್ದೀನಿ. ದಪ್ಪದಾಗಿದ್ರೆ ಆಲೂಗೆಡ್ಡೆ 3 ಅಥವಾ 4 ಸಾಕಾಗುತ್ತೆ. ಇದನ್ನ ಕಟ್ ಮಾಡಿ ಇದರೊಳಗಡೆ ಹಾಕೊಳ್ಳೋಣ. ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೊಡಿ. ನಂತರ ಇಲ್ಲಿ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ 1 ಸ್ಪೂನ್ನಷ್ಟು ಕೆಂಪು ಮೆಣಸಿನ ಕಾಯಿಯ ಪುಡಿ, 1 ಟೀಸ್ಪೂನ್ ಅಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಕಡ್ಡಿಯಷ್ಟು. ನಂತರ 1/2 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ. ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಹಾಗೆ ಕೂಡ ನೀವು ಈರುಳ್ಳಿಯನ್ನ ಮಿಕ್ಸ್ ಮಾಡೋದಿಲ್ಲ ನಾನು ಅನ್ನೋದಾದ್ರೆ ಹಾಗೆ ಇದನ್ನೇನ್ ಬೇಯಿಸ್ಕೋಬೇಕಾದ ಅಗತ್ಯತೆ ಇರೋದಿಲ್ಲ. ಈರುಳ್ಳಿ ಡೈಲಿ ಅನ್ನುವಂತ ಕಾರಣಕ್ಕೋಸ್ಕರ ಮಾತ್ರ ಇಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇದು ನೆನಪಲ್ಲಿರಲಿ. ಇದನ್ನ ಯಾಕೆ ಇದನ್ನ ಒಂದ್ ಸ್ವಲ್ಪ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರಲ್ಲಿರುವಂತಹ ನೀರಿನ ಅಂಶ ಸ್ವಲ್ಪ ಡ್ರೈ ಆಗಲಿ ಅಂತ. ಸೊ ನೀರಿನ ಅಂಶ ಡ್ರೈ ಆದ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋದಿಕ್ಕೆ ಅನ್ನುವಂತಹ ಕಾರಣಕ್ಕೋಸ್ಕರ. ಸೊ ಹೆಚ್ಚು ಕಡಿಮೆ ಇದು ರೆಡಿ ಇದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನಾನು ಇಲ್ಲೊಂದು ತಟ್ಟೆ ಇಟ್ಕೊಂಡಿದ್ದೀನಿ, ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತೀನಿ. ಎಣ್ಣೆ ಅಥವಾ ತುಪ್ಪ ಯಾವ್ದಾದ್ರು ಹಾಕಬಹುದು. ಹಾಕೊಂಡು ಇದನ್ನ ಕ್ಲೀನಾಗಿ ಸವರ್ಕೊಳ್ತೀನಿ. ನೀವು ಈವನ್ ಎಣ್ಣೆ ತುಪ್ಪ ಯಾವ್ದಾದ್ರು ಹಾಕಬಹುದು, ನಾನು ಇಲ್ಲಿ ತುಪ್ಪವನ್ನು ಬಳಸ್ತಾ ಇದ್ದೀನಿ. ನಾವೇನಿಲ್ಲಿ ಮಾಡಿಟ್ಕೊಂಡಿದೀವಿ ಇದನ್ನ ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಇದನ್ನ ಸಂಪೂರ್ಣವಾಗಿ ಹರಡ್ಕೊಳ್ಳೋಣ. ಎಷ್ಟಾಗುತ್ತೆ ಅಷ್ಟು ತೆಳ್ಳಿಗೆ ಹರಡ್ಕೊಳ್ಳಿ. ಈಗ ಹಾಗಿದೆ, ಇದನ್ನೊಂದು 10 ನಿಮಿಷ ಹಾಗೆ ಬಿಟ್ಬಿಡೋಣ. ಇಲ್ಲ ಫ್ರೀಸರ್ ಅಲ್ಲಿ ಇಕ್ಕಿದ್ರು ಒಳ್ಳೇದು, ಹಾಗೆ ಬಿಟ್ರು ಒಳ್ಳೇದೆ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು, ಇಲ್ಲೊಂದು ಸ್ಪೂನ್ ನೀರ್ ಹಾಕೊಂಡಿದೀನಿ, ಕಲ್ಸ್ಕೊಳ್ಳೋಣ. ಇದನ್ನ ನೋಡಿ ಕ್ಲೀನ್ ಆಗಿ ಗಟ್ಟಿಗೆ ಕಲ್ಸ್ಕೊಳ್ಳಿ. ಚಪಾತಿ ಇಟ್ಟು ಯಾವ ರೀತಿ ಮಾಡ್ಕೊಳ್ತೀರಾ ಆ ರೀತಿ ಮಾಡ್ಕೊಂಡ್ರೆ ಒಳ್ಳೇದು. ಸ್ಪೂನ್ಗಿಂತ ಬೆಸ್ಟ್ ಕೈಯಲ್ಲಿ ಕಲ್ಸೋದು. ಸೊ ಕೈಯಲ್ಲೇ ಕಲ್ಸ್ಕೊಳ್ತೀನಿ. ಕಲ್ಸಾದ್ಮೇಲೆ 5 ನಿಮಿಷ ಹೀಗೆ ಎತ್ತಿಟ್ಬಿಡೋಣ. ಈಗ ನಾನು ಹಿಟ್ಟನ್ನ ಎತ್ಕೊಂಡು ಬಂದಿದ್ದೀನಿ. ಇದನ್ನ ಚೆನ್ನಾಗಿ ಈ ತರ ಎಲ್ಲ ಮಾಡಾದ್ಮೇಲೆ ನಾನು ಇವಾಗ ಇದನ್ನ ಒತ್ಕೊಳ್ತೀನಿ. ಒತ್ಕೊಳ್ಬೇಕಾದ್ರೆ ನೆನಪಲ್ಲಿರಲಿ, ಇಂಥದ್ದೇ ಶೇಪ್ ಬರಬೇಕು ಅನ್ನುವಂತಹ ಯಾವುದೇ ಒಂದು ಗೋಜಿಲ್ಲ. ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ, ನನಗೆ ರೌಂಡ್ ಕಂತು ಒತ್ತೋದಕ್ಕೆ ಬರೋದಿಲ್ಲ. ಸೊ ನನಗೆ ಯಾವ ರೀತಿಯಲ್ಲಿ ಕಂಫರ್ಟೋ ಆ ರೀತಿಯಲ್ಲಿ ಒತ್ಕೊಳ್ತೀನಿ. ತುಂಬ ತೆಳ್ಳಗೆ ಬೇಡ, ಹಾಗೆ ತುಂಬ ದಪ್ಪಕ್ಕೂ ಬೇಡ. ತುಂಬ ತೆಳ್ಳಗಾದರೆ ಏನಾಗುತ್ತೆ ಅಂದರೆ, ಚೀಸು ನಾವು ಎಣ್ಣೆಗಾಕಿ ಕರೆದಾಗ ಅದು ಆಚೆ ಕಡೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ದಪ್ಪಾಗೇ ಇರಲಿ, ಎಲ್ಲನೂ ಒತ್ಕೊಂಡು ಬರೋಣ. ಇವಾಗ ಒತ್ಕೊಂಡು ಬಂದಿದ್ದೀನಿ. ಇದನ್ನ ಮಧ್ಯಕ್ಕೆ ಕಟ್ ಮಾಡ್ತೀನಿ. ಇದು ಸಂಪೂರ್ಣವಾಗಿ ತಣ್ಣಗಾಗಿದೆ. ಈಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ಕೊಳ್ಳಿ. ನಾನಿಲ್ಲಿ ಚೀಸ್ ಅನ್ನ ತಗೊಂಡಿದ್ದೀನಿ. ಚೀಸ್ ಅನ್ನ ಲೇಯರ್ನ
ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಹಾಕೊಳ್ಳಿ. ನೆನಪಲ್ಲಿರಲಿ, ಒಂದೇ ಸೈಡ್ ಹಾಕೊಳ್ಳಿ ನೀವು ಚೀಸ್ ಅನ್ನ, ಎರಡು ಸೈಡ್ ಹಾಕೋಬೇಡಿ. ಸೊ ಈಗ ಆದ ನಂತರ ಇದನ್ನ ಕಟ್ ಮಾಡ್ತೀನಿ, ಕರೆಕ್ಟ್ ಆಗಿ ಅರ್ಧಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ. ಈಗ ಈ ಕಡೆ ಪೀಸ್ ಅನ್ನ ರೊಟ್ಟಿ ಕಡ್ಡಿಯ ಸಹಾಯದಿಂದ ಎತ್ಕೊಂಡು ಈ ಕಡೆಗೆ ಪಲ್ಟಾಯಿಸ್ಕೊಳ್ಳಿ. ಯಾವಾಗ್ಲೂ ಅಷ್ಟೇನೆ, ನೀವು ಈ ರೀತಿಯಲ್ಲಿ ಒಂದು ಯಾವ್ದಾದ್ರು ರೊಟ್ಟಿ ಕಡ್ಡಿಯನ್ನ ಯೂಸ್ ಮಾಡಿ ಕೈಯಲ್ಲಿ ಎತ್ತಿದ್ರೆ ಏನಾಗುತ್ತೆ ಅಂದ್ರೆ ಅದು ಕಳ್ಕೊಳ್ಳುವಂತಹ ಸಾಧ್ಯತೆಗಳಿರ್ತವೆ. ಈಗ ಇದನ್ನ ಕಂಪ್ಲೀಟ್ ಆಗಿ ಮುಚ್ಕೊಳ್ಳೋಣ. ಯಾವಾಗ್ಲೂ ಅಷ್ಟೇ ನೆನಪಲ್ಲಿರ್ಲಿ ಫ್ರೆಂಡ್ಸ್, ನಿಮ್ಗೆ ಮಕ್ಕಳಿಗೆ ಕೊಡೋದ್ರಿಂದ ಇದನ್ನ ಅವ್ರಿಗೆ ಡಿಸೈನ್ ಆಗಿ ಕಾಣಿಸ್ಬೇಕು, ಇಲ್ಲ ಅಂದ್ರೆ ನೀವು ಏನೇ ತಿಪ್ಪರ್ಲಾಗ ಹೊಡೆದ್ರು ಅವರು ತಿನ್ನೋದಿಲ್ಲ. ಸೊ ಹಾಗಾಗಿ ಅದು ಡಿಸೈನ್ ಆಗಿ ಕಾಣಿಸೋ ರೀತಿಯಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಸ್ಕ್ವೇರ್ ಆಗಿ ಕಾಣಿಸಿದ್ರೆ ತುಂಬಾನೇ ಇಷ್ಟಪಡ್ತಾರೆ ಮಕ್ಕಳು. ಇಲ್ಲ ತುಂಬಾ ವೆರೈಟೀಸ್ ಕಾಣಿಸ್ಬೇಕು ನೋಡಿ, ಇದ ಕಡೆ ಈ ಕಡೆ ಎಕ್ಸ್ಟ್ರಾ ಇದೆ. ಇದನ್ನ ಕಟ್ ಮಾಡ್ತೀನಿ. ಇದೇನಪ್ಪಾ ಇದು ವೇಸ್ಟ್ ಆಗುತ್ತಲ್ಲ ಅಂತ ಅನ್ಕೋಬೇಡಿ, ಮಕ್ಕಳು ತಿಂದೇ ಇದ್ರೆ ಸಂಪೂರ್ಣವಾಗಿ ಎಲ್ಲಾನು ವೇಸ್ಟೇನೆ. ಎಲ್ಲಾನು ಈ ರೀತಿಯಲ್ಲಿ ಸಂಪೂರ್ಣವಾಗಿ ನಾವು ಎಣ್ಣೆಗೆ ಹಾಕಿದಾಗ ಇದು ಯಾವುದೇ ಕಾರಣಕ್ಕೂ ಬಿಟ್ಕೋಬಾರದು, ಆ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ. ಇನ್ನೊಂದು ಒಳ್ಳೆ ಟಿಪ್ಸ್ ಹೇಳ್ಕೊಡ್ಬೇಕು ಅಂದ್ರೆ, ನೀವು ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ನೀರಿಗೆ ಬೆರಳನ್ನ ಹಚ್ಕೊಂಡು ಈ ನೀವ್ ಎಲ್ಲಿ ಅದನ್ನ ಏನ್ ಜಾಯಿಂಟ್ ಮಾಡಿರ್ತೀರ ಆ ಜಾಯಿಂಟ್ ಗೆ ಸ್ವಲ್ಪ ನೀರನ್ನ ಹಚ್ಕೊಂಡು ಕೈಗೆ ಅದನ್ನ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಕ್ಲೀನ್ ಆಗಿ ಎಣ್ಣೆಗೆ ಅದು ಬಿಟ್ಕೊಳ್ಳೋದಿಲ್ಲ, ಆ ರೀತಿಯಲ್ಲಿ ಹೆಂಡ್ಕೊಬಿಡುತ್ತೆ. ಸೊ ರೆಡಿ ಆಯ್ತಿದ್ದು, ಇದಕ್ಕೂ ಹಾಗೆ ಹಾಕೊಡ್ತೀನಿ. ಮಧ್ಯದಲ್ಲಿ ಚೀಸ್ ಹಾಕೊಂಡು ಹಾಕಿರೋದ್ರಿಂದ ಅಂತೂ ಸಖತ್ ಟೇಸ್ಟ್ ಇರುತ್ತಿದ್ದು. ಸೊ ಫ್ರೆಂಡ್ಸ್, ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಇಟ್ಕೊಂಡಿದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಏನ್ ರೆಡಿ ಮಾಡಿ ಇಟ್ಕೊಂಡಿದೀವಿ ಇದನ್ನ ಇದ್ರೊಳಗಡೆ ಹಾಕೊಳ್ಳೋಣ. ಬೆಳ್ಳಗೆ ಇದ್ದಂಗೆ ಎತ್ಕೋಬೇಡಿ, ಯಾಕೆಂದ್ರೆ ಈ ಮೈದಾ ಹಿಟ್ಟು ಸ್ವಲ್ಪ ಬ್ರೌನಿಶ್ ಆದ್ರೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ಮಕ್ಕಳು ಇಷ್ಟಪಡ್ತಾರೆ. ಸೊ ಈಗ ರೆಡಿ ಇದೆ ಫ್ರೆಂಡ್ಸ್, ಎಲ್ಲ ಬ್ರೌನಿಶ್ ಕಲರ್ ಆಗಿದೆ. ಈಗ ಇದು ರೆಡಿ ಆಯ್ತು. ಈಗ ನೆಕ್ಸ್ಟ್ ಸರ್ವ್ ಮಾಡ್ಕೊಂಡು ಬರೋಣ. ಬನ್ನಿ, ಹೇಗೆ ಸರ್ವ್ ಮಾಡ್ಕೊಳ್ಳೋದು ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ಬ್ರೆಡ್ ತಗೊಂಡಿದೀನಿ. ಬ್ರೆಡ್ ಅಲ್ಲಿ ಈ ಬ್ಲ್ಯಾಕ್ ಕಲರ್ ಇರುವಂತಹ ಅಂಶವನ್ನ ಕಟ್ ಮಾಡ್ಕೊಳ್ಳಿ. ಈ ಬ್ಲ್ಯಾಕ್ ಕಲರ್ದು ಏನಿರುತ್ತೆ, ಇದು ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ತಿನ್ಬೇಕಾದ್ರೆ ಆ ಒಂದು ಟೇಸ್ಟ್ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಸೊ ಈಗ ನೋಡಿದ್ರಲ್ಲ, ಈಗ ನಾನು ರೆಡಿ ಮಾಡ್ಕೊಂಡಿರೋದನ್ನ ಇಲ್ಲಿ ಮಧ್ಯದಲ್ಲಿ ಇಡ್ತೀನಿ. ಇದನ್ನ ನೀವು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಸೂಪರ್ ಆಗಿರುತ್ತೆ, ಬೊಂಬಾಟ ಆಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ಮಕ್ಕಳಿಗೆ ಸರ್ವ್ ಮಾಡಿ. ಇಲ್ಲ ನಮ್ಮ ಮಕ್ಕಳು ಇದು ಈ ಒಂದು ಸೀದೋಗಿರುವಂತ ಅಂಶ ಇದ್ರೂ ಕೂಡ ತಿಂತಾರೆ ಅಂದ್ರೆ ಇದ್ರ ಮೇಲೆ ಹಾಗೆ ಇಟ್ಟು ಕಟ್ ಮಾಡಿ ಡಿಸೈನ್ ಮಾಡಿ ಕೊಡಿ. ಡಿಸೈನ್ ಮಾಡಿದ್ರೆ ತುಂಬಾನೇ ಇಷ್ಟಪಡ್ತಾರೆ. ಈವನ್ ಇದಕ್ಕೆ ಮೇಲ್ಗಡೆ ಒಂದ್ ಲೇಯರ್ ತುಪ್ಪನ್ನ ಹಾಕ್ಬಿಟ್ಟು ಅಥವಾ ಬೆಣ್ಣೆಯನ್ನ ಹಾಕ್ಬಿಟ್ಟು ಕೊಟ್ರೆ ಇನ್ನೂ ಸೂಪರ್ ಆಗಿರುತ್ತೆ.
ಇದನ್ನ ಆದಷ್ಟು ಬಿಸಿ ಬಿಸಿಯಾಗಿ ಕೊಟ್ರೆ ಸೂಪರ್ ಆಗಿದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಮಧ್ಯದಲ್ಲಿ ಚೀಸ್ ಇರೋದ್ರಿಂದ ಅಂತೂ ಎಕ್ಸ್ಟ್ರಾಡಿನರಿ ಟೇಸ್ಟ್ ಅನ್ನ ಕೊಡುತ್ತೆ. ಸೊ ಇವತ್ತು ನಾನು ಮಾಡಿದಂತಹ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಫ್ರೆಂಡ್ಸ್, ತುಂಬಾನೇ ಇಷ್ಟ ಆಗ್ತಿದೆ, ಒಂದೇ ಒಂದು ಪೀಸ್ನ ತಿಂದು ನೋಡ್ತೀನಿ ಹೇಗಿರುತ್ತೆ ಅಂತ. ಸೂಪರ್ ಆಗಿದೆ, ಬೊಂಬಾಟ ಇದೆ ಫ್ರೆಂಡ್ಸ್, ಸೂಪರ್ ಆಗಿದೆ. ನೀವು ನಿಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನ ಮಾಡಿ ಹೇಗಿತ್ತು ಅಂತ ನನ್ಗೆ ಹೇಳಿ. ಅದರಲ್ಲೂ ಮಕ್ಕಳಿಗೆ ಇತ್ತೀಚೆಗೆ ಸ್ಕೂಲ್ಗಳಲ್ಲಿ ಈ ರೀತಿಯಾದಂತಹ ಒಂದು ಟೇಸ್ಟಿ ರೆಸಿಪಿಯನ್ನ ಕೊಟ್ಟು ಕಳಿಸ್ತಾರೆ, ಬಾಕ್ಸ್ ಹಾಕಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗೆ ಸ್ನ್ಯಾಕ್ಸ್ ಕೂಡ ಇದನ್ನ ಯೂಸ್ ಮಾಡಬಹುದು. ಸೊ ನೋಡಿದ್ರಲ್ಲ, ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಒಂದು ರೆಸಿಪಿಗೆ ನಾನು ಈರುಳ್ಳಿಯನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಿದೀನಿ ಅಂತ ನೀವು ನನಗೆ ಹೇಳಬೇಕು. ನನ್ನ ಲಾಸ್ಟ್ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಒಂದು ಕಾಮೆಂಟ್ ಅನ್ನ ಅಕ್ಷಯ ಆಶೀಶ್ ಪೂಜಾರಿಯವರು ಕೊಟ್ಟಿದ್ದಾರೆ, ಹಾಗೆ ಮೊದಲನೇ ಉತ್ತರವನ್ನ ದತ್ತು ಪ್ರಸಾದ್ ರವರು ಕೊಟ್ಟಿದ್ದಾರೆ. ಯಾರೆಲ್ಲ ನನ್ನ ವಿಡಿಯೋಗೆ ಲೈಕ್ ಕೊಟ್ಟಿದ್ದೀರಾ, ನನ್ನ ವಿಡಿಯೋನ ನೋಡಿದ್ದೀರಾ, ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವರೆಲ್ಲರಿಗೂ ಕೂಡ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ